ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೌಕರಿ ಗೆಳೆಯ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೇ ಇವತ್ತೊಂದು ವೆರಿ ಹಾಟ್ ನ್ಯೂಸ್ ರಿಲೇಟೆಡ್ ಟು ದ ಗೋರ್ಮೆಂಟ್ ಜಾಬ್ಸ್ ದಟ್ ಇನ್ ದ ಸೆಂಟ್ರಲ್ ಗೋರ್ಮೆಂಟ್ ಜಾಬ್ಸ್ ಯಾವುದು ಸರ್ಕಾರಿ ನೌಕರಿ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಇರೋಂತಹ ಜಾಬ್ಸ್ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡಕ್ಕೆ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಜಾಬ್ಸ್ ಬಂದು ರಿಲೇಟೆಡ್ ಟು ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಓಕೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂತಂದ್ರೆ ರೈಲ್ವೆ ನಿಲ್ದಾಣ ಇಲಾಖೆ ಓಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಕಂಪ್ಲೀಟ್ಲಿ ಜಿ ಓ ಗೌರ್ ಪ್ಯೂರ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಬರುತ್ತೆ ಈಗ ರೈಲ್ವೆ ರಿಕ್ವೂಟ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ಬೋರ್ಡ್ಸ್ ಅಂತ ಕರೀತಾರೆ ಇದನ್ನ ಓಕೆ ಆರ್ ಆರ್ ಬಿ ಬೋರ್ಡ್ಸ್ ಅಂತ ಆ ಥರ ಆರ್ ಆರ್ ಬಿ ಬೋರ್ಡ್ ಪ್ರತಿಯೊಂದು ಸ್ಟೇಟಲ್ಲಿ ಒಂದೊಂದು ರೀಜನಲ್ ಸೆಂಟರ್ಸ್ ಇದಾವೆ ಇವರು ಇವಾಗ ಬಿಟ್ಟಿರೋ ನೋಟಿಫಿಕೇಶನ್ ನಂಬರ್ ಒಂದು ಸಿಇ ಎನ್ ಅಂದ್ರೆ ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಸ್ ನಂಬರ್ ಜೀರೋ ಒನ್ ಟ್ವೆಂಟಿ ಟ್ವೆಂಟಿ ನೋಟಿಫಿಕೇಶನ್ ಹೊರಗಡೆ ಬಂದಿಲ್ಲ ಸರಿ ಶಾರ್ಟ್ ನೋಟಿಫಿಕೇಶನ್ ಅಷ್ಟೇ ಬಿಟ್ಟಿದ್ದಾರೆ ಇದಕ್ಕೆ ಸಿಲೆಬಸ್ ಏನಿರುತ್ತೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ವೇಕೆನ್ಸಿಸ್ ಕುರಿತು ಮಾಹಿತಿನ ಕೊಟ್ಟಿದ್ದಾರೆ ನೋಡಿ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ಎಲ್ ಪಿ ಆಲ್ ಓವರ್ ಇಂಡಿಯಾ ಇದು ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ನೋಟಿಫಿಕೇಶನ್ ಆಗಿರುತ್ತೆ ಗೈಸ್ ಇದು ನೋಡಿ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡಿರೋದು ಪೋಸ್ಟ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಅಂಡ್ ದಿನಾಂಕ ಲಾಸ್ಟ್ ಡೇಟ್ ಅಂದ್ರೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಬಂದು ಹತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಅಂದ್ರೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ನಿಮಗೆ ಕ್ಲೋಸ್ ಆಗೋಗುತ್ತೆ ಓಕೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಅಪ್ಲಿಕೇಶನ್ ಹಾಕೋ ಡೇಟ್ ಮುಗಿಯುತ್ತೆ ಬಟ್ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಆ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂಡ್ ಅಪ್ಲಿಕೇಶನ್ ಓನ್ಲಿ ಆನ್ಲೈನ್ ಮುಖಾಂತರ ಮಾತ್ರ ಹಾಕಬೇಕು ಫಾರ್ ಡೀಟೇಲ್ಸ್ ಪ್ಲೀಸ್ ರೆಫರ್ ಟು ಸಿ ಎನ್ ನಂಬರ್ ಜೀರೋ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಲಿಸ್ಟೆಡ್ ಆನ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಪ್ಯಾರಾ ನೈನ್ ಅಂತ ಕೊಟ್ಟಿದ್ದಾರೆ ಸೊ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ರೆಫರ್ ಮಾಡಿ ಸಿ ಎನ್ ಜೀರೋ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ವೆಬ್ಸೈಟ್ ಲಿಸ್ಟೆಡ್ ಇನ್ ಪ್ಯಾರಾ ನೈನ್ ಬಿಲೋ ಅಂತ ಕೊಟ್ಟಿದ್ದಾರೆ ಅದೇ ಆ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ನಾವು ಸಹ ನೋಡಬಹುದು ಅದನ್ನು ಚ ಆದ್ಮೇಲೆ ಚೆಕ್ ಮಾಡ್ತೀನಿ ಸೊ ಈಗ ಇಂಪಾರ್ಟೆಂಟ್ ಡೇಟ್ಸ್ ಏನು ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಯಾವಾಗ ಇಪ್ಪತ್ತನೇ ತಾರೀಕು ಜಾನ್ವರಿ ಅಂದ್ರೆ ಇನ್ನು ಎಕ್ಸಾಕ್ಟ್ ಆಗಿ ಎರಡು ದಿನದಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ಲೈ ಮಾಡ್ಕೊಳೋದಕ್ಕೆ ಅವಕಾಶ ಸ್ಟಾರ್ಟ್ ಆಗುತ್ತೆ ಕ್ಲೋಸಿಂಗ್ ಡೇಟ್ ಬಂದು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ತನಕ ಇದೆ ಈಗ ವೇಕೆನ್ಸಿಸ್ ಬಗ್ಗೆ ಮಾತಾಡಿದ್ರೆ ಇದು ನಮಗೆ ವೆರಿ ಇಂಪಾರ್ಟೆಂಟ್ ವೇಕೆನ್ಸಿ ಎಷ್ಟಿದೆ ನೋಡಿ ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಥವಾ ಎ ಎಲ್ ಪಿ ಅಂತ ಕರೀತಾರೆ ಇದನ್ನ ಲೆವೆಲ್ ಟೂ ಪೋಸ್ಟ್ ಇದು ಅಂದ್ರೆ ಲೆವೆಲ್ ಟು ಬೇಸಿಕ್ ಲೆವೆಲ್ ಟು ಅಂತ ಏನು ಬೇಸಿಕ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ನಿಮಗೆ ಕೈಗೆ ಬರೋದ್ರಲ್ಲಿ ಬರುತ್ತೆ ಬರುತ್ತೆ ತನಕ ಮೆಡಿಕಲ್ ಸ್ಟ್ಯಾಂಡರ್ಡು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಓಕೆ ಎ ಒನ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೊಡ್ತಾರೆ ಅಂಡ್ ನಿಮ್ ಕೇರು ಸಹ ತಗೊಂತಾರೆ ಅದೇ ತರ ನೀವು ಮೆಡಿಕಲ್ ಟೆಸ್ಟ್ ಸಹ ಪಾಸ್ ಆಗ್ಬೇಕು ಕಂಪಲ್ಸರಿ ಅದು ಮ್ಯಾಂಡೇಟರಿ ಇದೆ ಏಜ್ ಆಸ್ ಆನ್ ಒನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ನಿಮ್ಮ ಏಜು ಹದಿನೆಂಟು ವರ್ಷದಿಂದ ತುಂಬಿರಬೇಕು ಅಥವಾ ಮೂವತ್ತು ವರ್ಷ ಒಳಗಡೆ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ಎಲಿಜಿಬಲ್ ಇರೋಲ್ಲ ಈಗ ವೇಕೆನ್ಸೀಸ್ ನೋಡಿ ಎಲ್ಲ ಆರ್ ಆರ್ ಬಿ ಎಲ್ಲ ಆರ್ ಆರ್ ಬಿಸು ಆಲ್ ಓವರ್ ಇಂಡಿಯಾ ಇರೋ ಆರ್ ಆರ್ ಬಿಸ್ ಎಲ್ಲ ಸೇರಿಬಿಟ್ಟು ಐದು ಸಾವಿರದ ಆರುನೂರ ತೊಂಬತ್ತಾರು ವೇಕೆನ್ಸೀಸ್ ಇದಾವೆ ಐದು ಸಾವಿರದ ಆರುನೂರ ತೊಂಬತ್ತಾರು ವೇಕೆನ್ಸಿಸು ಅಂದರೆ ಕರ್ನಾಟಕದಲ್ಲಿ ಇದರಲ್ಲಿ ಮಿನಿಮಮ್ ಒಂದು ಐದನೂರ ಮುನ್ನೂರಿಂದ ಐದನೂರ ತನಕ ಓಪನಿಂಗ್ಸ್ ಕರ್ನಾಟಕಕ್ಕೆ ಇರುತ್ತೆ ಓಕೆ ಈಗ ಏಜ್ ಬಂದು ಏಜ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಆನ್ ಅದೇ ಒನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗಡೆ ಜುಲೈ ಏಳನೇ ತಾರೀಕು ಅಲ್ಲ ಜುಲೈ ಒಂದನೇ ತಾರೀಕು ಒಳಗಡೆ ನಿಮ್ಮ ಏಜು ಐದಾರು ಹತ್ತೊಂಬತ್ತು ವರ್ಷ ತುಂಬಿರಬೇಕು ಅಥವಾ ಆ ಮೂವತ್ತು ವರ್ಷ ಒಳಗಡೆ ಇರಬೇಕು ಓಕೆ ಸ್ಟ್ಯಾಂಡರ್ಡ್ ಆಫ್ ಮೆಡಿಕಲ್ ಫಿಟ್ನೆಸ್ ಅದರ ಡೀಟೇಲ್ಸ್ ನಾನು ಆದ್ಮೇಲೆ ಹೇಳ್ತೀನಿ ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬೇಕು ನಾವು ಸೊ ಮೆಡಿಕಲ್ ಫಿಟ್ನೆಸ್ ಅಲ್ಲಿ ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ವಿಷನು ಸಿಕ್ಸ್ ಬೈ ಸಿಕ್ಸ್ ಬೇಕು ಸಿಕ್ಸ್ ಬೈ ಸಿಕ್ಸ್ ವಿತೌಟ್ ಗ್ಲಾಸಸ್ ವಿತ್ ಫಾಗಿಂಗ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಓಕೆ ಮತ್ತು ನಿಯರ್ ವಿಷನು ಪಾಯಿಂಟ್ ಸಿಕ್ಸು ಪಾಯಿಂಟ್ ಸಿಕ್ಸ್ ವಿತೌಟ್ ಗ್ಲಾಸಸ್ ಮತ್ತು ಪ ಮಸ್ಟ್ ಪಾಸ್ ಕಲರ್ ವಿಷನ್ ಟೆಸ್ಟ್ ಪಾಸ್ ಆಗಬೇಕು ಬೈನೊಕ್ಯುಲರ್ ವಿಷನ್ ಟೆಸ್ಟ್ ಪಾಸ್ ಆಗಬೇಕು ಫೀಲ್ಡ್ ಆಫ್ ವಿಷನು ಮತ್ತು ನೈಟ್ ವಿಷನು ಮೆಸೋಪೊಕ್ ಮೆಸೋ ಮೆಸೋಪಿಕ್ ವಿಷನ್ ಇವೆಲ್ಲ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ವಿಷನ್ ಟೆಸ್ಟ್ ಇವೆಲ್ಲ ಟೆಸ್ಟ್ ಪಾಸ್ ಆಗಬೇಕು ಅದು ಅವ್ರು ಮಾಡ್ತಾರೆ ಅದ್ರದ್ದೇನು ಚಿಂತೆ ಮಾಡೋದು ಬೇಕಾಗಿಲ್ಲ ಈಗ ಸದ್ಯಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ನಮಗೆ ಎಜುಕೇಷನ್ ಯಾರ್ಯಾರು ಅಪ್ಲಿಕೇಬಲ್ ಇದ್ದಾರೆ ಈ ಐದು ಸಾವಿರದ ಆರ್ನೂರ ತೊಂಬತ್ತಾರು ವೇಕೆನ್ಸೀಸ್ಗೆ ಐದು ಸಾವಿರದ ಆರ್ನೂರ ತೊಂಬತ್ತಾರು ವೇಕೆನ್ಸೀಸ್ಗೆ ಯಾರ್ಯಾರು ಅರ್ಹತರಿದ್ದಾರೆ

ಮೆಕ್ಯಾನಿಕ್ ಡೀಸೆಲ್ ಹೀಟ್ ಇಂಜಿನ್ ಟರ್ನರ್ ಮತ್ತೆ ಮಷಿನಿಸ್ಟ್ ರೆಫ್ರಿಜರೇಟರ್ ಏರ್ ಕಂಡೀಷನಿಂಗ್ ಅವರು ಇದಾರೆ ಅಥವಾ ಆರ್ ಎಸ್ ಎಸ್ ಎಲ್ ಸಿ ಪ್ಲಸ್ ಕೋರ್ಸ್ ಕಂಪ್ಲೀಟೆಡ್ ಅಪ್ರೆಂಟಿಸ್ ಇನ್ ಟ್ರೇಡ್ಸ್ ಮೆನ್ಶನ್ ಅಬೋ ಅಂದೆ ನೀವು ಎಸ್ ಎಸ್ ಎಲ್ ಸಿ ಪ್ಲಸ್ ಕೋರ್ಸ್ ಕಂಪ್ಲೀಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಏನು ಅಪ್ರೆಂಟಿಶಿಪ್ ಈ ಮೇಲೆ ಇದರಲ್ಲಿ ಮೇಲೆ ಮೆನ್ಷನ್ ಕೋರ್ಸಸ್ ಅಲ್ಲಿ ಈ ಫಿಟ್ಟರ್ ಇರ್ಬೋದು ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇರ್ಬೋದು ಇವೆಲ್ಲ ಯಾವುದೇ ಒಂದರಲ್ಲಿ ಇವೆಲ್ಲ ಇಷ್ಟೆಲ್ಲ ಮೆನ್ಷನ್ ಮಾಡಿದರೆ ಇವೆಲ್ಲದರಲ್ಲಿ ಯಾವುದಾದ್ರು ಒಂದರಲ್ಲಿ ನೀವು ಅಪ್ರೆಂಟ್ಶಿಪ್ ಪಡೆದಿದ್ರು ಸಹ ನೀವು ಎಲಿಜಿಬಲ್ ಇದ್ದೀರಾ ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟ್ಶಿಪ್ ಅಪ್ರೆಂಟ್ಶಿಪ್ ಇದ್ರೂ ಸಹ ನೀವು ಎಲಿಜಿಬಲ್ ಇದ್ದೀರಾ ಆದ್ಮೇಲೆ ಇನ್ನು ಯಾರು ಎಲಿಜಿಬಲ್ ಇದಾರೆ ಡಿಪ್ಲೊಮಾ ಎಸ್ ಎಸ್ ಎಲ್ ಸಿ ಪ್ಲಸ್ ಡಿಪ್ಲೊಮಾ ಮೂರು ವರ್ಷ ಡಿಪ್ಲೊಮಾ ಯಾರು ಮಾಡಿರ್ತಾರೆ ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಆಟೋಮೊಬೈಲ್ ಇರ್ಬೋದು ಇಂಜಿನಿಯರಿಂಗ್ ಅವರು ಸಹ ಎಲಿಜಿಬಲ್ ಇದಾರೆ ಆರ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಅಂದ್ರೆ ಇವಾಗ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಇರ್ತಾರೆ ಮತ್ತೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಮತ್ತೆ ಆಟೋಮೈಲು ಮೆಕ್ಯಾನಿಕಲ್ ಇನ್ನು ಮೆಟ್ಲರ್ಜಿ ಈ ತರ ಕಾಂಬಿನೇಷನ್ ಆಫ್ ಬ್ರಾಂಚಸ್ ಇರ್ತಾರೋ ಅವರು ಸಹ ಎಲಿಜಿಬಲ್ ಇದ್ದಾರೆ ಮತ್ತೆ ಇಲ್ಲಿ ನೋಡಿ ನೋಟು ಇದು ವೆರಿ ಇಂಪಾರ್ಟೆಂಟ್ ಡಿಗ್ರಿ ಆಗಿರೋರು ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿರ್ ಯಾವ್ದು ಡಿಸಿಪ್ಲಿನ್ಸ್ ಅಲ್ಲಿ ಆಸ್ ಅಪೋ ಅಂದ್ರೆ ಮೇಲಿರೋ ಡಿಸಿಪ್ಲೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ವಿಲ್ ಆಲ್ಸೋ ಬಿ ಅಕ್ಸೆಪ್ಟಬಲ್ ಇನ್ ಲೂ ಆಫ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂದ್ರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಬದಲು ಅವರು ಇಂಜಿನಿಯರಿಂಗ್ ಡಿಸಿಪ್ಲೈನ್ ಸಹ ಕನ್ಸಿಡರ್ ಮಾಡ್ತಾರೆ ಓಕೆ ಹೋಪ್ ನಿಮಗೆ ಇಲ್ಲಿ ಈ ಪರ್ಟಿಕ್ಯುಲರ್ ಪೋರ್ಷನ್ ಕ್ಲಿಯರ್ ಇದೆ ಇಂಜಿನಿಯರಿಂಗ್ ಆದವರು ಹಾಕ್ಬೋದು ಡಿಪ್ಲೊಮಾ ಆದವರು ಹಾಕ್ಬೋದು ಪ್ಲಸ್ ಐ ಟಿ ಐ ಆ್ಯಂಡ್ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಎಲ್ಲರಿಗೂ ಒಂದೇ ಪೋಸ್ಟೇ ಏನು ಎಲ್ ಪಿ ಓಕೆ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಪ್ಲಸ್ ಡಿಪ್ಲೊಮ ಆಗಿರ್ಬೋದು ಇಂಜಿನಿಯರಿಂಗು ಆಗಿರ್ಬೋದು ಅವರು ಸಹ ಅಪ್ಲೈ ಮಾಡಬಹುದು ಸೊ ಈಗ ಈ ಕ್ಯಾಸ್ಟ್ ರಿಲೇಟೆಡ್ ಅದೆಲ್ಲ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೋಡ್ ಆಫ್ ಟೆಸ್ಟ್ ಸಿ ಬಿ ಟಿ ಇರುತ್ತೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಎಕ್ಸಾಮಿನೇಷನ್ ಫೀ ನೋಡಿ ಎಲ್ಲ ಕ್ಯಾಟಗರಿ ಅವರಿಗೆ ಐದ್ನೂರು ರೂಪಾಯಿ ಇದೆ ಎಕ್ಸೆಪ್ಟ್ ఎక్సెప్ట్ మెన్షన్ ఇన్ ఈ ప్యారాటు ఎస్ ఎస్టీ ఎక్స్ సర్వీస్ మ్యాన్ ఫీమేల్ ట్రాన్స్జెండర్ మైనారిటీస్ ఎకనామికల్ బ్యాక్వర్డ్ క్లాసెస్ ఇ ఆర్ ఆర్ ఎకనామికల్ బ్యాక్వర్డ్ క్లాసెస్ క్లాసస్ ఇవ్ ఎరూర ఐవత్ రూపాయ అది బిట్ ఓకే ಫಾರ್ ಡೀಟೇಲ್ಸ್ ಆನ್ ರಿಫಂಡಬಲ್ ಅಮೌಂಟ್ ಆಫ್ ಎಕ್ಸಾಮಿನೇಷನ್ ಫೀ ರೆಫರ್ ಟು ಅದೇ ಯಾರ್ಯಾರು ರಿಫಂಡಬಲ್ ಅಮೌಂಟ್ ಮಾಡ್ತೀವಿ ಅನ್ನೋ ಬಗ್ಗೆ ಡೀಟೇಲ್ಸ್ ಆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದು ನಾನು ನೋಟ್ ಡೌನ್ ಮಾಡೋಕೆ ಟ್ರೈ ಮಾಡ್ತೀನಿ ಇಫ್ ಐ ಗೆಟ್ ಐ ವಿಲ್ ಅದು ಸಿಕ್ಕಿದ್ದೆ ನಾನು ಅದ್ರ ಬಗ್ಗೆಯೂ ಮಾಹಿತಿ ಹಾಕ್ತೀನಿ ಗೈಸ್ ಓಕೆ ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಏನಿದೆ ಅದನ್ನು ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಮೂರು ಸ್ಟೇಜ್ ಇರುತ್ತೆ ಗೈಸ್ ಯೂಶಲಿ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಆದಮೇಲೆ ಒಂದು ನಾರ್ಮಲ್ ಸೈಕೋಮೆಟ್ರಿಕ್ ಟೆಸ್ಟ್ ಥರ ಇರುತ್ತೆ ಮೂರು ಟೆಸ್ಟ್ ಪಾಸ್ ಆಗಬೇಕು ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡಬೇಕು ನಾವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಆ ವೆಬ್ಸೈಟ್ ಲಿಂಕ್ನ ನಾನು ಹಾಕ್ತೀನಿ ಬಿಟ್ಟಿದ್ದೆ ಅಲ್ಲಿಂದ ನೀವು ಅಪ್ಲೈ ಮಾಡೋ ಚಾಲು ಮಾಡಿ ನೋಡಿ ಇವೆಲ್ಲ ಸ್ಟೇಟವರು ಅಪ್ಲೈ ಮಾಡ್ಬೋದು ಇವೆಲ್ಲ ಸ್ಟೇಟವ್ರು ನೋಡಿ ಪ್ಯಾರಾ ನಂಬರ್ ನೈನ್ ಅಂತಂದಿದ್ದಲ್ಲ ಈ ಪರ್ಟಿಕ್ಯುಲರ್ ವೆಬ್ಸೈಟ್ಸಲ್ಲೇ ಅನೌನ್ಸ್ ಆಗಿದೆ ಆಲ್ರೆಡಿ ಸೊ ಅದನ್ನು ನಾನು ಚೆಕ್ ಮಾಡ್ತೀನಿ ನಮ್ಮ ಕರ್ನಾಟಕದ ಎಲ್ಲಿದೆ ನೋಡಿ ನಮ್ಮ ಕರ್ನಾಟಕ ಬೆಂಗಳೂರು ಬೆಬ್ಬೆ ಬೆಬ್ಬೆ ಬೆಂಗಳೂರು ಇಲ್ಲಿದೆ ನೋಡಿ ಆರ್ ಆರ್ ಬಿ ಎನ್ ಸಿ ಡಾಟ್ ಗೋ ಡಾಟ್ ಇನ್ ಈ ಪರ್ಟಿಕ್ಯುಲರ್ ಪೋರ್ಟಲಲ್ಲಿ ನಮಗೆ ಇದೆ ಅಂತ ಕೊಟ್ಟಿದ್ದಾರೆ ನಾನು ಅದನ್ನು ಚೆಕ್ ಮಾಡ್ತೀನಿ ಕಂಪ್ಲೀಟ್ ನೋಟಿಫಿಕೇಶನ್ ಮತ್ತು ಗೈಡ್ಲೈನ್ಸ್ ಜನರಲ್ ಗೈಡ್ಲೈನ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಮಾಡಿಫಿಕೇಶನ್ ಆಫ್ ಅಪ್ಲಿಕೇಶನ್ ಅದನ್ನು ಸಹ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದನ್ನು ರೀಡ್ ಮಾಡೋಣ ಎಲಿಜಿಬಿಲಿಟಿ ಆಲ್ರೆಡಿ ಹೇಳಿದ್ದಾರೆ ಎಸ್ ಟಿ ಏಜ್ ಲಿಮಿಟ್ ಏನಂತ ಎಲಿಜಿಬಿಲಿಟಿ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪ್ರಾವಿಷನಲಿ ಬೇಸ್ಡ್ ಆನ್ ಡೀಟೇಲ್ಸ್ ಫರ್ನಿಶನ್ ವಿದ ಕ್ಯಾಂಡಿಡೇಟ್ಸ್ ಇಂದ ಅಪ್ಲಿಕೇಶನ್ ಅಂದ್ರೆ ನೀವು ಏನೇ ಡೀಟೇಲ್ಸ್ ಕೊಟ್ಟಿರ್ತಾರೆ ಅಪ್ಲಿಕೇಶನಲ್ಲಿ ಅದ್ರ ಬೇಸ್ ನೋಡ್ಕೊಂಡೆ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಫೇಕ್ ಡೀಟೇಲ್ಸ್ ಜಾಸ್ತಿ ಕೊಡೋಕ್ ಹೋಗ್ಬೇಡಿ ಫೇಕ್ ಡೀಟೇಲ್ಸ್ ಕೊಡಬೇಡಿ ಇದರ ಡೀಟೇಲ್ಸ್ ಮಾತ್ರ ಕೊಡಿ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕಿ ಅಂತಂಡಿಡೇಟ್ಸ್ ಸ್ಯಾಟಿಸ್ಫೈ ದಮ್ ದಟ್ ದೇ ಆರ್ ಎಲಿಜಿಬಲ್ ಫಾರ್ ದ ಪೋಸ್ಟ್ ಕ್ಯಾಂಡಿಡೇಟ್ ಕೆನ್ ಅಪ್ಲೈ ಟು ಓನ್ಲಿ ಒನ್ ಆರ್ ಆರ್ ಬಿ ಅಂಡ್ ಒನ್ಲಿ ಒನ್ ಅಪ್ಲಿಕ ಆನ್ಲೈನ್ ಅಪ್ಲಿಕೇಶನ್ ಅಷ್ಟೇ ನೋಡಿ ನಾನು ಸಿಕ್ಕಿಂದ್ರಾಬಾದ್ಗೂ ಹಾಕ್ತೀನಿ ಬೆಂಗಳೂರಿಗೂ ಹಾಕ್ತೀನಿ ಅನ್ನ ಹತ್ರ ಬರಲ್ಲ ಒಂದು ಕ್ಯಾಂಡಿಡೇಟ್ ಒಂದೇ ಆರ್ ಆರ್ ಬಿ ಹಾಕ್ಬೇಕು ಅದು ಯಾವ ಆರ್ ಆರ್ ಬಿ ಹಾಕ್ತೀನಂತ ನೀವೇ ಡಿಸೈಡ್ ಮಾಡ್ಕೋಬೇಕು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಮತ್ತೆ ರಿಜಿಸ್ಟರ್ಡ್ ಇಮೇಲ್ ಐಡಿನ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಅದೇ ನಿಮಗೆ ಟ್ರಾನ್ಸಾಕ್ಷನ್ಸ್ಗೆ ಇಮೇಲ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ಇಷ್ಟು ಹೇಳ್ತಾ ನಾನು ಈ ಆರ್ ಆರ್ ಬಿ ನೋಟಿಫಿಕೇಶನ್ ಮುಗಿಸ್ತಾ ಇದ್ದೀನಿ ಬಟ್ ನಿಮಗೆ ಫರ್ದರ್ ಅಪ್ಡೇಟ್ಸ್ ಬರಬೇಕಾಗತ್ತೆ ಅಂತಂದರೆ ಫರ್ದರ್ ಅಪ್ಡೇಟ್ಸ್ ಬೇಕು ಅಂತಂದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಆಗಿದ್ದೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಗೆಳೆಯರಿಗೆ ಈ ನೋಟಿಫಿಕೇಶನ್ನ ಕಳಿಸಿ ಅವರು ಸಹ ಜಾಬ್ ಬರಲಿ ಎಲ್ಲರೂ ಅಪ್ಲೈ ಮಾಡಿಕೊಂಡು ಗಾಯ್ಸ್ ಓಕೆ ಐ ವಿಶು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಗಾಯಸ್ ಮತ್ತೆ ಸಿಗುವ Good day.